ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾ ಇವತ್ತು ಗೋಧಿ ಹಿಟ್ಟಿನ ಹಲ್ವಾ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ. ನೀವೇನಾರು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲದಕ್ಕಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಒಂದು ಸ್ಪೂನ್ ತುಪ್ಪ ಹಾಕೋತೀನಿ ರೀ. ಇದು ತುಪ್ಪ ಕರಗಲ್ ರೀ. ಈಗ ತುಪ್ಪ ಕರಗಿ ಬಿಸಿ ಆಗೈತಿ. ಈಗ ನಾನು ಒಂದು ನಾಲ್ಕು ಬಾದಾಮಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಅವು ಹಾಕೋತೀನಿ ರೀ. ಒಂದು ನಾಲ್ಕು ಗೋಡಂಬಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಅವು ಹಾಕೋತೀನಿ ರೀ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಂ ರೀ ತುಪ್ಪದಲ್ಲಿ. ಇದು ಡ್ರೈ ಫ್ರೂಟ್ಸ್ ಆಪ್ಷನಲ್ ರೀ, ನಿಮ್ಗೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರೀ. ಇವು ಹಾಕೋದ್ರಿಂದ ಬಾಯಿ ಸಿಗ್ತಾ ಇರ್ತಾವಲ್ಲ ರೀ, ಆವಾಗ ಹಲ್ವಾ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ನೀವು ಬೇಕಂದ್ರೆ ಹಾಕೋಬೋದು ರೀ. ನಾನೀಗ ಬಾದಾಮ್ ಮತ್ತು ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ರೀ. ನಿಮ್ಮ ಮನೆಗೆ ಯಾವ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದು, ಇವೇ ಹಾಕೋಬೇಕತ್ತೀನಿಲ್ಲ. ಆದರೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರೆ ಹಲ್ವಾ ಮಸ್ತಾಗಿ ಇರ್ತೈತೆ ರೀ. ಈಗ ಇವು ಹುರಿದವ್ರು ಸ್ವಲ್ಪ ಬಾದಾಮಿ ಗೋಡಂಬಿ, ನಾವು ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ಇವನು ಸ್ವಲ್ಪ ಫ್ರೈ ಮಾಡ್ಕೊಳಂಬ್ರಿ ತುಪ್ಪದಲ್ಲಿ. ನೀವು ಒಣ ದ್ರಾಕ್ಷಿ ಮೊದಲು ಹಾಕಿ ಹುರಿಬೇಡ್ರಿ, ಅವು ಹೊತ್ತು ಸಾಧ್ಯತೆ ಇರ್ತಾವೆ. ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ಒಣ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ರಿ. ಈಗ ಇವು ಹುರಿದವ್ರಿ, ನಾ ತಕ್ಕೋತೀನಿ ನೋಡ್ರಿ. ಈ ಒಂದು ಪ್ಲೇಟ್ನಾಗ ಎತ್ತಿಟ್ಕೋತೀನಿ ರೀ. ನಾ ಡ್ರೈ ಫ್ರೂಟ್ಸ್ ಹುರಿದು ತಕ್ಕೊಂಡೆ ರೀ, ಅದೇ ಪಾತ್ರೆಗೆ ತುಪ್ಪ ಆಯ್ತಲ್ಲ ರೀ, ಅದರಾಗೆ ನಾನು ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಹುರ್ಕೋತೀನಿ ರೀ. ಆ ತುಪ್ಪ ಬಿಸಿ ಇತ್ತಲ್ಲ ರೀ, ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ವಲ್ಲ, ಅದರಾಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಹುರ್ಕೋತೀನಿ ರೀ. ನಾ ಒಂದು ಕಪ್ಪಿಂದ ಮಾತ್ರ ಮಾಡಿ ತೋರ್ಸಾಕತ್ತೀನಿ ರೀ, ನಿಮ್ಗೆ ನೋಡ್ಕೊಂಡು ನೀವು ಮಾಡಿದ್ರೆ ಒಂದು ಕಪ್ ಮಾಡ್ಕೋರಿ, ನಿಮ್ಗೆ ಇಷ್ಟ ಆಯ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ರೀ. ಇದು ಗೋಧಿ ಹಿಟ್ಟಿಂದು ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಹುರಿಬೇಕಾಗ್ತೈತೆ ರೀ, ಆದರೆ ಲೋ ಫ್ಲೇಮಲ್ಲಿ ಹುರಿಬೇಕು ರೀ, ಇಲ್ಲಾಂದ್ರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ. ಒಂದು 3-4 ನಿಮಿಷ ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ನಿಮ್ಗೆ ನಿಮ್ಗೇನಾರು ಸ್ವೀಟ್ ತಿನ್ಬೇಕಪ್ಪ ಅಂತ ಅನಿಸಿತ್ತಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಗೋಧಿ ಹಿಟ್ಟಿಂದ ಆರೋಗ್ಯಕ್ಕೂ ಒಳ್ಳೇದು ರೀ, ಬೇಗನೆ ಆಗುತ್ತೆ ರೀ. ಮತ್ತು ನೀವು ಮಾಡಿಟ್ರೆ 2-3 ದಿವಸ ಇಟ್ಕೊಂಡು ತಿನ್ಬೋದು ರೀ. ಮತ್ತು ಬೆಲ್ಲ ಮತ್ತು ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ, ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ ಹೆಂಗಿರ್ತೈತಿ ಅಂತೇಳಿ. ಈಗ ನೋಡ್ರಿ, ನಾ ಹಾಕಿದಾಗ ಹೆಂಗಿತ್ತು ಗೋಧಿ ಹಿಟ್ಟು, ಈಗ ಹೆಂಗಾಗೈತೆ ನೋಡ್ರಿ. ಹುರಿತಾ ಹುರಿತಾ ಅರಳದಂಗೆ ಆಗುತ್ತೆ ರೀ, ಪಳ್ಳಾಗಿ ಬರ್ತೈತೆ ರೀ, ಇದು ಪಳ್ಳಾಗ್ಬೇಕು ರೀ. ಮತ್ತು ಸ್ಮೆಲ್ಲು ಬರ್ತೈತೆ ರೀ, ಗಮಗಮ ಸ್ಮೆಲ್ ಬರ್ತಿರ್ತೈತೆ, ನಿಮ್ಗೆ ಗೊತ್ತಾಗುತ್ತೆ. ನೀವು ಹುರಿಬೇಕಾದ್ರೆ ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತೈತೆ ರೀ. ನಾನು ಸುಮಾರಮ್ಮನಿ ಗೋಧಿ ಹಿಟ್ಟಿನ ರೆಸಿಪಿ ಮಾಡೀನಿ, ಬೆಳಗ್ಗೆ ನಾಷ್ಟ ಮಾಡೀನಿ, ಸ್ವೀಟ್ ರೆಸಿಪಿ ಮಾಡೀನಿ, ಉಂಡೆಗಳು ಮಾಡಿದ್ದೀನಿ, ಪರೋಟ ಮಾಡೀನಿ ರೀ, ಚಪಾತಿಗಳು ಮಾಡೀನಿ. ನಿಮ್ಗೆ ಯಾವ ರೆಸಿಪಿ ಬೇಕು ನೋಡಿ, ನನ್ನ ಚಾನಲ್ಗೆ ಹೋಗಿ ನೋಡಿರಿ ನೀವು, ನಿಮಗೆ ಗೊತ್ತಾಗ್ತೈತೆ ರೀ ಹೆಂಗಿರ್ತಾವೆ ಅನ್ನೋದು. ನೀವು ನೋಡಿಕೊಂಡು ಮಾಡ್ಕೋಬೋದು ರೀ. ಈಗ ನೋಡ್ರಿ, ನಿಮ್ಗೆ ವಿಡಿಯೋದಾಗ ಕಾಣ್ತಿರ್ಬೇಕು, ಗೋಧಿ ಹಿಟ್ಟಿನ ಕಲರ್ ಹೆಂಗಾಗೈತೆ ನೋಡ್ರಿ, ಚೇಂಜ್ ಆಗೈತಿಲ್ಲ, ಸ್ವಲ್ಪ ರೆಡ್ ಕಲರ್ ಬಂದೈತೆ ನೋಡ್ರಿ. ಈ ರೀತಿ ಹುರ್ಕೋಬೇಕು ರೀ ನೀವು. ಈಗ ನೋಡ್ರಿ, ಇದು ಕೆಂಪಾಗಂಗೆ ನಾನು ಹುರ್ಕೊಂಡಿನಿ ರೀ ಗೋಧಿ ಹಿಟ್ಟು. ಈಗ ಆ ಕಡೆ ಎತ್ತಿಡ್ತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕೋತೀನಿ ರೀ. ಒಂದು ಕಪ್ ಬೆಲ್ಲ ಹಾಕೊಂಡಿಲ್ಲ ರೀ. ಈಗ ಇದಕ್ಕೆ ಒಂದು 2 ಕಪ್ನಷ್ಟು ನೀರು ಹಾಕೋತೀನಿ ನೋಡ್ರಿ. ಇದು ಬೆಲ್ಲ ಕರಗಬೇಕು ರೀ. ಇದೇನು ಪಾಕ ಆಗ್ಬೇಕತ್ತೇನಿಲ್ಲ ರೀ, ಬೆಲ್ಲ ಕರಗಿದ್ರೆ ಸಾಕು ರೀ. ಈಗ ನೋಡ್ರಿ, ಒಂದು 3-4 ನಿಮಿಷ ಸ್ಟೋವ್ ಆನ್ ಮಾಡಿ ಇಟ್ಕೊಂಡ್ರೆ ಇದು ಬೆಲ್ಲ ಕರಗುತ್ತೆ ರೀ ನೋಡ್ರಿ. ಈ ರೀತಿ ಬೆಲ್ಲ ಕರಗಿಸ್ಕೋಬೇಕು ರೀ. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ಈಗ ಇದು ಕುದಿ ಆಗತ್ತೈತೆ ರೀ. ಈ ಥರ ನೀರು ಕುದಿತಂದ್ರೆ ಇದು ಪಕ್ಕಕ್ಕೆ ಎತ್ತಿಟ್ಕೊಳ್ರಿ. ಈಗ ಇದು ಗೋಧಿ ಹಿಟ್ಟು ಹುರಿದಿದ್ದು ವಾಪಸ್ ತಂದಿಲ್ಲೇ ಇಟ್ಕೊಂಡಿನಿ ರೀ. ಇದು ಬೆಲ್ಲ ಕರಗಿಸ್ಕೊಂಡಿನಿ ರೀ ನಾ. ಈಗ ಇದರ ಕಸ ಕಡ್ಡಿ ಇರ್ತೈತೆ ಅಂತೇಳಿ ಸೋಸಿ ಹಾಕ್ಕೊಳ್ಳೋಣ ರೀ. ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ಈಗ ಸ್ವಲ್ಪ ಹಾಕೋರಿ. ಮತ್ತು ಇದು ಗಂಟಾಗೋ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ರೀ. ಈಗ ನೋಡ್ರಿ, ನಾ ಒಂದು ಅರ್ಧದಷ್ಟು ಹಾಕಿದ್ದೆ, ಇನ್ನೊಂದು ಅರ್ಧ ಹಾಕೋತೀನಿ. ಇನ್ನೊಂದು ಕಾಲು ಭಾಗದಷ್ಟು ಉಳಿದೈತಿ, ಇದು ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಣ ರೀ. ಈ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ರೀ. ನಾನು 1 ಕಪ್ ಗೋಧಿ ಹಿಟ್ಟಿಗೆ 2 ಕಪ್ ನೀರು ತೊಗೊಂಡಿದ್ದೆ ರೀ. ನೋಡ್ರಿ, 2 ಕಪ್ ಪೂರ್ತಿ ಹಿಡಿತೈತೆ ರೀ. ಇದು ಗಟ್ಟಿ ಆಗೈತಿ, ನಾ ಆದಷ್ಟು ಹಾಕೋತೀನಿ ನೋಡ್ರಿ ನೀರು.
ಅದೊಮ್ಮೆ ಹಾಕೊಂಡ್ರೆ ಅಳಸಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀವು ನೋಡ್ಕೊಂಡು ನೋಡಿಕೊಂಡು ಹಾಕೋಬೇಕಾಗ್ತದೆ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕೈಲೆ ಮಿಕ್ಸ್ ಮಾಡ್ಕೋತ ಒಂದು ಕೈಲೆ ಬೆಲ್ಲದ ನೀರು ಹಾಕೊಂಡ್ರು ಬರ್ತೈತ್ರಿ. ಮಕ್ಕಳು ಏನಾರ ಸ್ವೀಟ್ ಬೇಕಪ್ಪ ಅಂತಂದಾಗ ಈ ರೀತಿ ಬೇಗನೆ ಮಾಡ್ಕೊಡ್ಬೋದು. ನೀವು ಹಲ್ವಾ ಮಾಡೋಕೆ ಹಿಟ್ಟು ಹುರಿಯಾಕೊಂದು 5 ನಿಮಿಷ ಬೇಕ್ರಿ. ಇದು ಮಿಕ್ಸ್ ಮಾಡೋಕೆ ಒಂದು 5 ನಿಮಿಷ ಬೇಕ್ರಿ. ನೀವು ಚಲೋ ಹೊತ್ತಿನಾಗ ಹಿಟ್ಟು ಹುರ್ಕೊಂಡಿದ್ರಂದ್ರೆ ಇದು ಮಿಕ್ಸ್ ಮಾಡ್ಕೊಳ್ಳೋದು ಈಸಿ ಆಗಿಬಿಡುತ್ತೆ ರೀ. ಇದು ತಳ ಬಿಡುವರೆಗೆ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕ್ರಿ. ನಿಮ್ಮ ಮನೆ ಗೋಧಿ ಹಿಟ್ಟ ಬೆಲ್ಲ ಇತ್ತಂದ್ರೆ ಬೇಗನೆ ಹಲ್ವಾ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಈ ರೀತಿ ತಳ ಬಿಡ್ಬೇಕು. ನಿಮ್ಗೆ ಗೊತ್ತಾಗ್ತಿರ್ಬೇಕು ವಿಡಿಯೋದ ನೋಡಿದ್ರೆ ಈ ರೀತಿ ತಳ ಬಿಟ್ಟು ಬರ್ಬೇಕ್ರಿ ಅವ್ರು ನೋಡ್ರಿ. ಹೀಗೆಲ್ಲ ಒಂದು ಗೂಡ್ತಂದ್ರೆ ಇದು ಹಲ್ವಾ ರೆಡಿ ಆಗೈತೆ ಅಂತ ಅರ್ತಾರೆ. ನೀವು ಹಿಂಗೆ ಆದರೂ ತಿನ್ಬೋದು, ಇಲ್ಲ ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಕಟ್ ಮಾಡಿ ಆದರೂ ತಿನ್ಬೋದು. ಈಗ ನಾ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತೀನಿ ನೋಡ್ರಿ. ಮುಂಚೆ ಏನು ಹುರಿದಿಟ್ಟಿದ್ನಲ್ಲ ಡ್ರೈ ಫ್ರೂಟ್ಸ್ ಅವು ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಯಾವುದೇ ಹಲ್ವಾ ಮಾಡಿದ್ರು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟ್ ಬರ್ತೈತೆ ರೀ. ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಮತ್ತು ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ. ಹಿಂಗಾಗಿ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೀವು ಹಿಂಗೆ ಆದರೂ ಬಿಡ್ಬೋದು ರೀ. ನೀವು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೋದು ರೀ. ಈಗ ನಾ ಒಂದು ಪ್ಲೇಟ್ ತೊಗೊಂಡಿನಿ ರೀ. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ನೋಡ್ರಿ. ಈ ತುಪ್ಪ ಸವರ್ಕೋತೀನಿ ರೀ. ಫುಲ್ ಪ್ಲೇಟಿನ ತುಂಬ ಹಿಂಗೆ ತುಪ್ಪ ಸವರ್ಕೋಬೇಕು ರೀ. ಈಗ ನಾ ಮಾಡ್ಕೊಂಡಿದ್ನಲ್ಲ ರೀ ಅಲ್ವಾ, ಇದೊಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಇದು ಬಿಸಿ ಇದ್ದಾಗೆ ನೀವು ಪ್ಲೇಟಿಗೆ ಹಾಕೋಬೇಕು ರೀ. ಕೈಗೆ ಒಂದು ಬಿಸಿ ಇರ್ತೈತೆ ಅಲ್ರಿ, ಸ್ವಲ್ಪ ತುಪ್ಪ ಸವರ್ಕೊಂಡು ಹಿಂಗೆ ತಳ್ಳಗ ಮಾಡ್ಕೋಬೇಕು ರೀ. ಇಲ್ಲ ಒಂದು ಸ್ಪೂನು ಎಲ್ಲ ಬಟ್ಲ ತೊಗೊಂಡಾದರೂ ಮಾಡಬೇಕಾಗ್ತೈತೆ ರೀ. ನೀವು ಬಿಸಿ ಇದ್ದಾಗೇ ಒಂದೇ ಸಮ ಮಾಡ್ಕೋಬೇಕಾಗ್ತೈತೆ ರೀ. ಇಲ್ಲಾಂದ್ರೆ ಸೇಬ್ ಬರಲ್ರಿ, ಅವಾಗ ತಣ್ಣಗಾದ ನಂತರ ಗಟ್ಟಿ ಆಗಿಬಿಡ್ತೈತಿ, ಅವಾಗ ಸೇಬ್ ಬರಲ್ರಿ. ಒಂದು ಕಡೆ ದಪ್ಪ, ಒಂದು ಕಡೆ ತಳ್ಳಗಾಗುತ್ತೆ. ನೀವು ಒಂದು ಸ್ಪೂನ್ ಅಥವಾ ಬಟ್ಲ ತೊಗೊಂಡು ಈ ರೀತಿ ಬಿಸಿ ಇದ್ದಾಗೇ ತಳ್ಳಗ ಮಾಡ್ಕೊಂಬಿಡ್ಬೇಕು ರೀ. ಕಟ್ ಮಾಡುವಾಗ ಸೇಪ್ ಕರೆಕ್ಟಾಗಿ ಬರ್ತಾವ್ರಿ. ನೋಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿವೆಲ್ಲ ಹೆಂಗೆ ಕಾಣಕತ್ತಾವು. ಇದ್ರ ಮೇಲೆ ನೀವು ಬೇಕಾದ್ರೆ ಗಸಗಸಿ ಹುರಿದು ಹಾಕ್ಕೋಬೋದು, ಒಣ ಕೊಬ್ಬರಿ ಹಾಕ್ಕೋಬೋದು, ಎಳ್ಳು ಹುರಿದು ಹಾಕ್ಕೋಬೋದು. ನಿಮ್ಗೆ ಗಾರ್ನಿಶಿಗೆ ಏನು ಬೇಕು ಅದು ಹಾಕ್ಕೋಬೋದು ರೀ. ನೋಡ್ರಿ ಈ ರೀತಿ ಸಾಪಾಗೆ ಮಾಡಿ ಒಂದು 10 ನಿಮಿಷ ತಣ್ಣಗಾಕಿ ಬಿಡ್ಬೇಕು ರೀ. ಫುಲ್ ತಣ್ಣಗಾಗಬೇಕು ರೀ. ತಣ್ಣಗಾದ ನಂತರ ಕಟ್ ಮಾಡ್ಕೋಬೇಕು ರೀ. ಈಗ ನಾನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಕಿಬಿಟ್ಟಿದ್ದೆ ರೀ. ಈಗ ಕಟ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ಚೌಕ್ ಬೇಕಂದ್ರೆ ಚೌಕ್ ಕಟ್ ಮಾಡ್ಕೋರಿ. ನಿಮ್ಗೆ ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪಲ್ಲಿ ಮಾಡ್ಕೊಡ್ರಿ. ನಿಮ್ಗೆ ಯಾವ ಶೇಪ್ ಬೇಕು ನೋಡಿಕೊಂಡು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ರೀ. ನಾವು ಡ್ರೈ ಫ್ರೂಟ್ಸ್ ಹಾಕಿರ್ತೀವಲ್ರಿ, ಅವಾಗ ಶೇಪ್ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾವ್ರಿ. ಈಗ ನಾನು ನಿಮ್ಗೆ ಒಂದು ಪೀಸ್ ಎತ್ತಿ ತೋರಿಸ್ತೀನಿ ನೋಡ್ರಿ. ವಾವ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ರೀ. ನೋಡಿದ್ರಲ್ರಿ ವೀಕ್ಷಕರೇ ಗೋಧಿ ಹಿಟ್ಟಿನ ಹಲ್ವಾ ಮಾಡೋದನ್ನು. ಈ ಗೋಧಿ ಹಿಟ್ಟಿನ ಹಲ್ವಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.